ವೆಲ್ ಆಫ್ಟರ್ ಸೋ ಮೆನಿ ಡೇಸ್ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಂದು ವ್ಲಾಗನ್ನು ಹಾಕಬೇಕಾಗಿತ್ತು, ಸೊ ನಾನು ಈ ವಿಡಿಯೋ ಆದ ನಂತರ ಒಂದು ವ್ಲಾಗನ್ನು ಹಾಕ್ತೀನಿ. ಇಷ್ಟು ದಿನ ಯಾಕೆ ವಿಡಿಯೋಸ್ ಹಾಕಲಿಲ್ಲ ಅನ್ನೋದಕ್ಕೂ ನಾನು ಆನ್ಸರ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಹೇಳ್ತಾ ಬರ್ತೀನಿ. ಸೊ ಇನ್ಮೇಲೆ ವಿಡಿಯೋಸನ್ನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸೊ ಆಗದೇ ಇರೋದಕ್ಕೆ ಒಂದು ರೀಸನ್ ಇದೆ, ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕಡೆ ಹೋಗ್ತಿದ್ದೀವಿ, ಎಲ್ಲಿ ಅಂತ ಹೇಳಿ. ಸೊ ಇವತ್ತಿನ ಒಂದು ದಿನ ಬಂದ್ಬಿಟ್ಟು ಒಂಥರ ಸ್ಪೆಷಲ್, ಈ ಸೋಷಿಯಲ್ ಮೀಡಿಯಾಗೆ ಬಂದಿದ್ದಾದ ನಂತರ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇವತ್ತಿನ ದಿನ. ಸೊ ಏನದು, ಏನಂತ ಸ್ಪೆಷಲ್ಲು, ಹೋಗ್ತಾ ಹೋಗ್ತಾ ನಾನು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ರಿವೀಲ್ ಮಾಡೋದನ್ನು ಬೇಡ, ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ವ್ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದರಿಂದ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಸೊ ತಪ್ಪದೇ ವಿಡಿಯೋ ಇಷ್ಟ ಆಗುತ್ತೆ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಒಂದು ಈವೆಂಟ್ಗೆ ನಾನು ಒಂದು ಗೌನನ್ನು ಸ್ಟಿಚ್ ಮಾಡಿಸಿದ್ದೆ. ಅದು ಯಾವ ರೀತಿ ಸ್ಟಿಚ್ ಮಾಡಿದೆ, ಏನು, ಎಷ್ಟೆಲ್ಲ ಕಾಸ್ಟ್ ಬಿತ್ತು, ಅದರದ್ದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಬಟ್ ಈಗ ಆದರೆ ರೆಡಿ ಆಗಿದ್ದೀನಿ, ಇನ್ನೇನು ಬಿಡ್ತಿದ್ದೀವಿ. ಸೊ ಹಸ್ಬೆಂಡ್ ಡ್ರಾಪ್ ಮಾಡ್ತಿದ್ದಾರೆ, ಹಾಗಾಗಿ ಚೆರಿನೂ ಬರ್ತಿದ್ದಾನೆ, ಬಟ್ ಸಿಸ್ಟರ್ ಇಲ್ಲ, ಅವ್ರ ಮನೆಗೆ ಹೋಗ್ತಾರೆ ಅವರು, ಬಿಕಾಸ್ ನಾನು ಒಬ್ಬಳೆ ಹೋಗ್ತಿದ್ದೀನಿ. ಹಾಗಾಗಿ ಸೊ ಆನ್ ದ ವೇ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ, ಯಾಕಂದರೆ ಮಾರ್ನಿಂಗ್ ಹೋಗ್ತಿರೋದ್ರಿಂದ ಖಂಡಿತವಾಗ್ಲೂ ಬ್ಯಾಂಗ್ಳೂರಲ್ಲಿ ಹೇಳೋದೆ ಬೇಡ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ಒಂದು ಈವೆಂಟ್ಗೆ ಹೋಗೋದಕ್ಕೆ, ತುಂಬಾ ಖುಷಿ ಆಗ್ತಿದೆ. ಈವೆಂಟ್ ಈವೆಂಟ್ ಅಂತ ಇದ್ದೀನಿ ಏನು ಅಂತ ಅಂದ್ಕೋಬೇಡಿ. ಸೊ ಇವತ್ತು ನಾನು ಹೋಗ್ತಿರೋದು ಬಂದುಬಿಟ್ಟು ರಾಜಾಜಿನಗರ್ಗೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ್ ಅನ್ನೋದು ಒಂದು ಏರಿಯಾ, ಓಕೆ, ಔಟ್ಸೈಡ್ ಬ್ಯಾಂಗ್ಳೂರಿಯನ್ಸ್, ಔಟ್ಸೈಡ್ ಬ್ಯಾಂಗ್ಳೂರ್ ಯಾರಾದರೂ ಇದ್ದರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಯಾರಾದರೂ ಇದ್ದರೆ ಆರಾಮಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೋಟೆಲ್ ರೀಚ್ ಆಗಿದ್ದೀವಿ, ಹೋಟೆಲ್ ಹೆಸರು ಬಂದುಬಿಟ್ಟು ಫೇರ್ಫೀಲ್ ಬೈ ಮ್ಯಾರಿಯಟ್ ಅಂತ ಹೇಳಿ, 5-star ಹೋಟೆಲ್ ಇದು. ಸೊ ಬಂದಿದ ತಕ್ಷಣ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ, ಇವರೆಲ್ಲ ನಿಮಗೆ ಗೊತ್ತೇ ಇರ್ತಾರೆ. ಸೊ ನಾನು ಆಲ್ರೆಡಿ ತುಂಬ ಬ್ಲಾಗ್ಸಲ್ಲಿ ಹೇಳಿದ್ದೀನಿ, ಗ್ರೀನ್ ಡ್ರೆಸ್ ಬಂದುಬಿಟ್ಟು ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್, ಅದರಿಂದ ಡಾರ್ಕ್ ಗ್ರೀನ್ ಬಂದುಬಿಟ್ಟು ಸವಿತಾ ಸುರೇಶ್ ರೈಫ್ ಸ್ರೆಲ್ ಅಂತ ಹೇಳಿ, ಇವರು ಪಕ್ಕದಲ್ಲಿ ಪೀಚ್ ಕಲರ್ ಅವರು, ಹಿಂದೂ ಅವರು, ಸಿಂಪಲ್ ಗೃಹಿಣಿ ಹಿಂದೂ ಅವರ ಚಾನಲ್ಲು. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತು, ಹಲವು ಬಾರಿ ನಾವು ನೋಡಿದ್ವಿ. ರೇಖಾ ಅಕ್ಕ ಅವರ ತಂಗಿ ಮದುವೆಗೂ ಸಹ ಹೋಗಿದ್ವಿ ನಾವೆಲ್ಲರೂ, ನಾವು ಮೂವರು ಹೋಗಿದ್ವಿ. ಸೊ ಅವಾಗೂ ನಾನೊಂದು ವ್ಲಾಗನ್ನು ಮಾಡಿದ್ದೆ, ಖಂಡಿತ ಆ ವ್ಲಾಗ್ ನಾನು ಐ ಬಟನ್ದಲ್ಲಿ ಕೊಡ್ತೀನಿ ನೋಡಿ. ಸೊ ಈಗಾದರೆ ಇನ್ನೊಬ್ಬ ಫ್ರೆಂಡ್ ಬರಬೇಕು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಿದ್ದು ಆದ ನಂತರ ಒಳಗಡೆ ಹೋಗ್ತೀವಿ. ಸೊ ಇವರೇ ನೋಡಿ, ಲೈಟ್ ಗ್ರೀನ್ ಕಲರ್ ಇಲ್ಲಿದೆಲ್ವ, ನಯನಾ ಸಿಸ್ಟರು, ನಯನಾ ಫುಡ್ ಗ್ಯಾಲರಿ ಅಂತ ಹೇಳಿ ಅವರ ಚಾನಲ್ಲು. ಸೊ ಅವರನ್ನು ಕರ್ಕೊಂಡು ಒಳಗಡೆ ಬಂದಿದ್ದೀವಿ. ಸೊ ಒಳಗಡೆ ಬಂದಿದ ತಕ್ಷಣ ಕ್ರಿಯೇಟರ್ಸ್ ಏನು ಮಾಡ್ತಾಳೆ, ಏನು ಮಾಡ್ತಾರೆ ಹೇಳಿ, ಪಿಕ್ಚರ್ಸ್ ತಗೊಳ್ಳೋದಂತೆ, ವಿಡಿಯೋಸ್ ತಗೊಳ್ಳೋದಂತೆ. ಸೊ ಅದೇ ನಾವು ಮಾಡ್ತಾ ಇದ್ದೀವಿ. ಸೊ ಹೋಟೆಲ್ ಒಳಗಡೆ ಎಂಟ್ರಿ ಆಗಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ, ನೀವು ನೋಡ್ತಿರ್ಬೋದು. ಹಾಯ್ ಸರ್, ನಾವು ಮ್ಯಾರಿಯಟ್ ಹೋಟೆಲಲ್ಲಿ ಇದ್ದೀವಿ, ಕ್ರಿಯೇಟರ್ ಫೆಸ್ಟ್ಗೆ ಬಂದಿದ್ದೀವಿ, ಶೇರ್ ಚಾಟ್ ಅವರ ಕ್ರಿಯೇಟರ್ ಫೆಸ್ಟ್. ಸೊ ನನ್ನ ಫ್ರೆಂಡ್ಸ್ ನೋಡಿ ಹಿಂದೆ ಎಲ್ಲರೂ ವಿಡಿಯೋಸ್ ತೆಗಿತಾ ಇದ್ದಾರೆ, ಬ್ಯುಸಿ ಆಗೋಗಿದ್ದಾರೆ. ಒಳಗಡೆ ಹೋಗಿದ್ದ ನಂತರ ಹೋಟೆಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಏನೇನಿದೆ, ಹೆಂಗೆಂಗಿದೆ ಏನು ಅಂತ ಹೇಳಿ. ಸೊ ಫ್ರೆಂಡ್ಸ್ ಎಲ್ಲರೂ ವಿಡಿಯೋಸ್ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು. ಸೊ ಇಟ್ ವಾಸ್ ಗೋಯಿಂಗ್ ಆನ್, ಇಟ್ ವಾಸ್ ಸೋ 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 ಗುಡ್. Hi Anisha. Hi. She's my new friend. She's our new friend. Let her hi Heli. Hi. Kanasindhya, Nani Haidt. ನೋಡಿದ್ರೆ ಅನುಷಾ ಅವ್ರನ್ನ ಶೇರ್ ಚಾಟ್ ಟೆಕ್ ಟೀಮಲ್ಲಿ ವರ್ಕ್ ಮಾಡ್ತಾರೆ ಅವರು. ಶೀಸ್ 35 years old, ಯಾರಾದರೂ ನಂಬ್ತೀರಾ, ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ. ಆ್ಯಂಡ್ ಶೀಸ್ ರೀಲಿ 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 ವೆರಿ ಫ್ರೆಂಡ್ಲಿ, ತುಂಬ ಇಷ್ಟ ಆಯಿತು.
ಅದಕ್ಕೆ ವೈಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಸೊ ಒಳಗಡೆ ಯಾರ್ಯಾರನ್ನೆಲ್ಲ ಮೀಟ್ ಆದೆ, ಯಾರ್ಯಾರೆಲ್ಲ ನನ್ನ ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಸೊ ಸರ್ಪ್ರೈಸಿಂಗ್ ಆಗಿ ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದೆ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.